ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಜೂನ್ 9ನೇ ತಾರೀಕು ಕ್ಯಾಬಿನೆಟ್ ಅಪ್ರೂವಲ್ ತಗೊಂಡು ನಮಗೆ 2 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಅಕ್ಕಿ ಕೊಡಿ ಅಂತ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರಿಗೆ ಪತ್ರ ಬರೀತಾರೆ. 12ನೇ ತಾರೀಕು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರು ಪತ್ರ ಬರೀತಾರೆ. ಮಾನ್ಯ ಸಿ ಟಿ ರವಿ ಅವರೇ, ಇದನ್ನು ದಯವಿಟ್ಟು ತಾವು ನೋಡಬೇಕು, ತಾವು ಕೇಳಿದ್ರಲ್ಲ ತೋರಿಸಿ ಆ ಪ್ರೂಫ್ ಅಂತ. 12ನೇ ತಾರೀಕು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರು ಪತ್ರ ಬರೀತಾರೆ, ರಾಜ್ಯ ಸರ್ಕಾರ ಕೇಳಿರೋಷ್ಟು ಅಕ್ಕಿನ ನಾವು ಸಪ್ಲೈ ಮಾಡ್ತೀವಿ ಅಂತ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವ್ರು ಹೇಳ್ತಾರೆ. ನಾನು ಈ ವಿಚಾರದಲ್ಲಿ ಮಾನ್ಯ ಸಂಸದರಾದಂತಹ ಪ್ರತಾಪ್ ಸಿಂಹ ತೇಜಸ್ವಿ ಸೂರ್ಯ ಅವ್ರಿಗೊಂದು ಮಾತು ಹೇಳ್ತೀನಿ. 4 ದಿನಕ್ಕಿಂತ ಮುಂಚೆನೆ ತೀರ್ಮಾನ ತಗೊಂಡಿದ್ವಿ ಅಂತ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರೇ 12ನೇ ತಾರೀಕು ಬರೆದಿರೋ ಪತ್ರದಲ್ಲಿ ಹೇಳ್ತಾರೆ, ನಾವು ಸ್ಟೇಟ್ ಗೌರ್ಮೆಂಟ್ ಕೇಳಿರೋ ಅಷ್ಟು ಅಕ್ಕಿನ ಕೂಡ ರೆಡಿ ಇದ್ದೀವಿ, ನೀವು ಪೇಮೆಂಟ್ ಮಾಡಿ ಅಂತ. 34 ರೂಪಾಯಿ ಒಂದು ಕೆಜಿಗೆ, ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ 2 ರೂಪಾಯಿ 60 ಪೈಸೆವರೆಗೂ ಬರಬಹುದು, 36 ರೂಪಾಯಿ 60 ಪೈಸೆ ಬೀಳ್ಬಹುದು. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರು 12ನೇ ತಾರೀಕು ಒಪ್ಪಿ ಪತ್ರ ಬರೆದ್ರೆ 13ನೇ ತಾರೀಕು ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಅವರು ಇಮಿಡಿಯೇಟ್ ಆಗಿ ಡೈರೆಕ್ಷನ್ ಕೊಡ್ತಾರೆ ಕೇಂದ್ರ ಸರ್ಕಾರದಿಂದ, ಸ್ಟೇಟ್ ಗೌರ್ಮೆಂಟ್ಗೆ ಅಕ್ಕಿ ನಿಲ್ಲಿಸ್ಬಿಡಿ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ ಮಾತ್ರ ಕೊಡಿ ಅಂತ. ಯಾಕೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ? ಅಲ್ಲೆಲ್ಲ 3-4 ಸ್ಟೇಟಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ, ಅದಕ್ಕೆ ಆ ಸ್ಟೇಟ್ಗಳು ಕೊಟ್ಕೊಳ್ಳಿ ಅಂತ ಸ್ಟೇಟ್ಗೆ ನಿಲ್ಲಿಸ್ತಾರೆ. ಈಗ ನಾವು 34 ರೂಪಾಯಿ ಕೆಜಿ ಕೊಡಕ್ ರೆಡಿ ಇದ್ರು ಬಿಜೆಪಿ ಸರ್ಕಾರದವ್ರು ಕೊಡ್ತಿಲ್ಲ. ಯಾಕೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಅವ್ರು ತಡೀತಾ ಇದ್ದಾರೆ ಅಂದ್ರೆ, ನೋಡಿ ಸರ್, ಈಗ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವ್ರು ನಮ್ಗೇನಾದ್ರೂ ಅಪ್ರೂವ್ ಕೊಟ್ರೆ ವಿತಿನ್ 1 ವೀಕ್, ನಾವು ಡಿಸ್ಟ್ರಿಕ್ಟ್ ಲೆವೆಲಲ್ಲೇ ಫುಡ್ ಕಾರ್ಪೊರೇಷನ್ ಆಫೀಸಸ್ ಇದೆ, ನಾವು ವಿತಿನ್ 1 ವೀಕ್ ಅಕ್ಕಿನ ಲಿಫ್ಟ್ ಮಾಡಿ 1ನೇ ತಾರೀಕಿಂದ ನಾವು ಕೊಟ್ಬಿಡ್ಬಹುದು. ಆದ್ರೆ ಈಗ ಆಲ್ರೆಡಿ ಬಿಜೆಪಿ ಅವ್ರು ಹೇಳಿದ್ದಾರೆ, ಇವ್ರೇನಾದ್ರೂ ಕೊಡ್ಲಿಲ್ಲ ಅಂದ್ರೆ 1ನೇ ತಾರೀಕಿಂದ ಸ್ಟ್ರೈಕ್ ಮಾಡ್ತೀವಿ ಅಂತ. ಬಿಜೆಪಿ ಅವ್ರಿಗೆ ನಮ್ಮ ಮೇಲೆ ಸ್ಟ್ರೈಕ್ ಮಾಡಕ್ ಒಂದು ರೀಸನ್ ಬೇಕು. ಈಗ ನಾವು ಛತ್ತೀಸ್ಗಢ ಇಂದ ಅಕ್ಕಿ ತಗೊಳ್ಳಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಜಾಸ್ತಿ ಬರುತ್ತೆ. ಈಗ ದಿವಾಳಿ ಆಗುತ್ತೆ ಅಂತ ಮಾತಾಡ್ತಾರಲ್ಲ ಬಿಜೆಪಿ ಅವರು, ಈಗ ಇದು ರಾಜ್ಯಕ್ಕೆ ಹೊರೆ ಆಗಲ್ವಾ? ಅಷ್ಟು ಪರಿಜ್ಞಾನ ಇಲ್ವಾ ಸಂಸದರಿಗೆ? ಕೇಂದ್ರದ ಮೇಲೆ ಯಾಕೆ ಡಿಪೆಂಡ್ ಆಗ್ತೀರಾ ಅಂತ. ಮತ್ತೆ ನೀವೆಲ್ಲ ಆಯ್ಕೆ ಆಗಿ ಕೇಂದ್ರಕ್ಕೆ ಹೋಗಿರೋದೇನಕ್ಕೆ? ನಾನು ಹೇಳಕ್ ಇಷ್ಟಪಡ್ತೀನಿ, ಇದೇ ಬಿಜೆಪಿ ಸರ್ಕಾರದವರು ಶಾಂತಾರಾಮ್ ಕಮಿಟಿ ಅಂತ ಆಗ್ತಾರೆ. ನಮ್ಮ ಕಾಂಗ್ರೆಸ್ ಪಕ್ಷ 65% ಜನಕ್ಕೆ ಆಹಾರ ಭದ್ರತೆ ಸಿಗಬೇಕು ಅಂತ ಬಿಲ್ ಪಾಸ್ ಮಾಡಿದ್ರೆ ಇವರು ಶಾಂತಾರಾಮ್ ಕಮಿಟಿನ ಅಪಾಯಿಂಟ್ ಮಾಡಿ 40% ಗಿಳಿಸ್ತಾರೆ. ಯಾಕೆ? ಬಡವ್ರಿಗೆ ಅಕ್ಕಿ ಕೊಡಬಾರ್ದ, ಅನ್ನ ಕೊಡಬಾರ್ದ? ಅಂದ್ರೆ ಈ ಬಿಜೆಪಿ ಸರ್ಕಾರವರು ಶ್ರೀಮಂತರ ಪರ, ಅವ್ರಿಗೆ ಅದಾನಿ ಅಂಬಾನಿ ಚೆನ್ನಾಗಿದ್ರೆ ಸಾಕು. ನಾನು ಹೇಳಕ್ ಇಷ್ಟಪಡ್ತೀನಿ, ಸಿ ಟಿ ರವಿ ಅವರೇ, ಮಾನ್ಯ ಸಂಸದರಾದಂತ ಪ್ರತಾಪ್ ಸಿಂಹ ಅವರೇ, ತೇಜಸ್ವಿ ಸೂರ್ಯ ಅವರೇ, ಸುಮ್ಮನೆ MP ಚುನಾವಣೆ ಇದೆ ಅಂತ ಏನೋ ಒಂದು ಮಾತಾಡ್ಬಿಡಿ. ಇವರು ಇಂಡಸ್ಟ್ರೀಸ್ಗೆ ಏನೋ ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ವಿ ಅಂತ ನಾಳೆ ಸ್ಟ್ರೈಕ್ ಮಾಡ್ತಾರಂತೆ. ಇದೇ ಸಂಸದರಿಗೆ ಪರಿಜ್ಞಾನ ಬೇಡವಾ? ರಾಜ್ಯದ ಜನತೆಗೆ ಅಕ್ಕಿ ಕೊಡಿ ಅಂತ ಕೇಂದ್ರ ಸರ್ಕಾರನ ಕೇಳಕ್ಕೆ ಕೇಂದ್ರದ ಮೇಲೆ ಯಾಕೆ ಡಿಪೆಂಡ್ ಆಗ್ತೀರಾ ಅಂತ. ಕೇಂದ್ರ ಸರ್, ಇದೊಂದು ಫೆಡರಲ್ ಸಿಸ್ಟಮು ಸರ್, ಅಲ್ಲಿ ಸೆಂಟರ್ ಲಿಸ್ಟು, ಸ್ಟೇಟ್ ಲಿಸ್ಟು, ಕಾನ್ಕ್ರೆಂಟ್ ಲಿಸ್ಟ್ ಅಲ್ಲಿ ಇರುತ್ತೆ. ಮತ್ತೆ ಇವರು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವ್ರು ಹೇಳಿದ್ದಾರೆ, ನಾವೇನ್ ಕೇಳಿಲ್ಲ, ಏನ್ ಬರ್ದಿದ್ದಾರೆ ಗೊತ್ತಾ, ಅವ್ರ ಸ್ವಂತ ಸ್ಕೀಮ್ಗೆ ನೀವು ಅಕ್ಕಿ ತಗೋಬಹುದು ಅಂತ ಅಲ್ಲಿದೆ ಕಾನೂನು. ಇವ್ರು ಹೇಳ್ತಾರೆ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ಕೇಂದ್ರ ಸರ್ಕಾರನ ಕೇಳಿದ್ರ ಅಂತ. ಅಲ್ಲ, ಹಂಗಾದ್ರೆ ಸ್ಟೇಟ್ ಪವರ್ಸ್ ಏನಿದೆ ಅಂತ ಕನಿಷ್ಠ ಪರಿಜ್ಞಾನ ಇಲ್ದಿದ್ರೆ ನಾವೇನ್ ಮಾಡಕ್ಕಾಗುತ್ತೆ? ನಾನು ರಿಕ್ವೆಸ್ಟ್ ಮಾಡ್ತೀನಿ, ಬಡವ್ರ ಹಸಿವನ್ನ ನೀಗಿಸ್ಬೇಕು ನಾವು ಸರ್. ಬಡವ್ರಿಗೆ ಅನ್ನ ಇಡದೆ, ಬಡವ್ರ ಕಣ್ಣೀರ್ ಒರೆಸದೆ ಎಂತ ಅಭಿವೃದ್ಧಿ ಮಾಡಿದ್ರು ವೇಸ್ಟೆ. ಇವತ್ತು ಬಡವ್ರಿಗೆ ಅನ್ನ ಇಡ್ತೀವಿ, ಬಡವ್ರಿಗೆ ಫ್ರೀ ಬಸ್ ಕೊಡ್ತೀವಿ, ಅವ್ರಿಗೆ 2,000 ಕೊಡ್ತೀವಿ ಅಂದ್ರೆ ಇವ್ರಿಗೆ ದೇಶ ದಿವಾಳಿ ಆಗುತ್ತೆ. 100,000 ರೂಪಾಯಿ ಕೊಟ್ಟು ಟ್ಯಾಕ್ಸ್ನ ಕ್ಯಾನ್ಸಲ್ ಮಾಡಿಬಿಟ್ರೆ ಆಗ ದಿವಾಳಿ ಆಗಲ್ವಾ ಸರ್? ದಿವಾಳಿ ಆಗಲ್ವಾ? ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ ಕರ್ನಾಟಕದ ಜನತೆಗೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ, DKC ಸಾಹೇಬರ ಸರ್ಕಾರ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸುಧಾಕರ್ ಸಾಹೇಬರು ಎಲ್ಲರ ಸಾರಥ್ಯದಲ್ಲಿ ಪ್ರತಿ ಮನೆಗೂ ಅಕ್ಕಿನ ನಾವು ತಲುಪಿಸ್ತೀವಿ. ಬಟ್ ಇವರಿಗೆ ಬಿಜೆಪಿ ಅವರಿಗೆ ನಮ್ಮ ಮೇಲೆ ಸ್ಟ್ರೈಕ್ ಮಾಡಕ್ಕೆ ಒಂದು ರೀಸನ್ ಬೇಕು. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವ್ರು ಇವತ್ತು ಅಪ್ರೂವಲ್ ಕೊಡಲಿ, ಇನ್ನೊಂದು 1 ವೀಕಲ್ಲಿ ನಾವು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇಂದ ಜನಕ್ಕೆ ತಲುಪಿಸ್ತೀವಿ. ಅವ್ರು ಇಂಟೆನ್ಷನ್ಲಿ ಡಿಲೇ ಮಾಡ್ತಿದ್ದಾರೆ, ಯಾಕೆಂದ್ರೆ ಅವ್ರಿಗೀಗ MP ಎಲೆಕ್ಷನ್ ಇದೆ ಅಲ್ಲ, ಪ್ರೊಟೆಸ್ಟ್ ಮಾಡಕ್ಕೆ, ಪ್ರೊಟೆಸ್ಟ್ ಮಾಡಿ ಜನಕ್ಕೆ ತಪ್ಪು ಸಂದೇಶ ಕಳಿಸ್ಬೇಕು. ಸೊ ನಾನು ಎಲ್ರಿಗೂ ಬಿಜೆಪಿ ನಾಯಕರಿಗೆ ಈ ಸಂದರ್ಭದಲ್ಲಿ, ನಾನು ಬೆಳಗ್ಗೆ ಇದ್ರೆ ನಮ್ಮ ಸರ್ಕಾರನ, ನಮ್ಮ ಸಿದ್ದರಾಮಯ್ಯ ಸಾಹೇಬರನ್ನ ಬಯ್ಯೋದೇ ಕೆಲಸ ಆಗ್ಬಿಟ್ಟಿದೆ. ನಾನು ಈ ಸಂದರ್ಭದಲ್ಲಿ ಮಾನ್ಯ CT ರವಿ ಅವ್ರನ್ನ, ಮಾನ್ಯ ಪ್ರತಾಪ್ ಸಿಂಹ ಅವ್ರನ್ನ, ಮಾನ್ಯ ತೇಜಸ್ವಿ ಸೂರ್ಯ ಅವ್ರನ್ನ ದಯವಿಟ್ಟು ಬಹಿರಂಗ ಚರ್ಚೆಗೆ ಬನ್ನಿ ಸರ್, ವಾಸ್ತವ ಜನಕ್ಕೆ ಹೇಳೋಣ, ಸುಮ್ಮನೆ ರಾಜಕೀಯ ಮಾಡಬೇಡಿ. ನೀವು ಕೋಪ ತೀರಿಸ್ಕೊಂತಾ ಇರೋದು ಕಾಂಗ್ರೆಸ್ ಪಕ್ಷದ ಮೇಲೆ ಅಲ್ಲ ಸರ್, ಕೋಟ್ಯಾಂತರ ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ. ಖಂಡಿತವಾಗೂ ಇದು ನಿಮ್ಗೆ ಒಳ್ಳೇದಾಗಲ್ಲ ಅಂತ ಹೇಳಕ್ ಬಯಸ್ತೀನಿ. ಧನ್ಯವಾದಗಳು ಸರ್.